ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಭವ್ಯ ಭಾರತದ ಭವಿಷ್ಯದ ಪ್ರಧಾನಮಂತ್ರಿಗಳು. ದೇಶಭಕ್ತರಿಗಂತೂ ಇವರನ್ನು ಕಂಡರೆ ಎಲ್ಲಿಲ್ಲದ ಪ್ರೀತಿ ಗೌರವ, ದೇಶ ವಿರೋಧಿಗಳಿಗಂತೂ ಎಲ್ಲೆಲ್ಲೋ ಇಲ್ಲದಂತಹ ಸಂಕಟ. ಇವರು ಅಧಿಕಾರಕ್ಕೆ ಬರಬೇಕು ಅಂತ ತುಂಬ ಜನರಿಗೆ ಇಷ್ಟ, ಇವರು ಅಧಿಕಾರಕ್ಕೆ ಬಂದರೆ ಸ್ವಲ್ಪ ಜನರಿಗೆ ಕಷ್ಟ ಕಷ್ಟ. ಹೀಗೆ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಲೈವ್ ಕಾರ್ಯಕ್ರಮ ಬರ್ತಾ ಇರುತ್ತೆ. ಹ್ಯಾಂಕರು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ ಯೋಗಿ ಆದಿತ್ಯನಾಥ್ ಅವರಿಗೆ. ಅವರ ಮನೆತನದ ಅವರ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಫೋಟೋವನ್ನು ಡಿಸ್ಪ್ಲೇಯನ್ನು ಮಾಡಿ, ಯೋಗಿಜಿ ನೀವು ಒಬ್ಬ ಮಗನಾಗಿ ಅದರಲ್ಲೂ ಸಹ ಮುಖ್ಯಮಂತ್ರಿಯಾಗಿ ನಿಮ್ಮ ಮನೆಯನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ, ಅದರಲ್ಲೂ ಸಹ ಒಬ್ಬ ಮಗನಾಗಿ ತನ್ನ ಮನೆಯನ್ನು ನೋಡಿಕೊಳ್ಳಬೇಕಾಗಿರೋಂಥದ್ದು ನಿಮ್ಮ ಕರ್ತವ್ಯ ತಾನೇ, ಹಾಗಿದ್ದರೂ ಸಹ ನಿಮ್ಮ ಕರ್ತವ್ಯವನ್ನು ನೀವು ಯಾಕೆ ಪಾಲಿಸ್ತಿಲ್ಲ ಎಂಬ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಒಂದು ಉತ್ತರವನ್ನು ನೀಡ್ತಾರೆ. ನಾನು ಒಬ್ಬ ಸನ್ಯಾಸಿಯ ದೀಕ್ಷೆಯನ್ನು ಪಡ್ಕೊಂಡಿದ್ದೀನಿ, ಕುಟುಂಬದಿಂದ ಹೊರಗಡೆ ಬಂದಂತಹ ವ್ಯಕ್ತಿ, ನನ್ನ ಕೆಲಸ ಏನಿದ್ರೂ ಸಹ ಜನರ ಸೇವೆಯನ್ನು ಮಾಡೋಂಥದ್ದು. ಹಾಗೆ ಅವರ ಮುಖದಲ್ಲಿ ಆ ಫೋಟೋಗಳು, ಇನ್ನೊಂದಷ್ಟು ಫೋಟೋಗಳು ಬರ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿರುತ್ತೆ, ನೀರಿನಲ್ಲಿ ತುಂಬಿಕೊಂಡು ಅವರ ಮನೆಯ ಫೋಟೋಗಳನ್ನು ನೋಡ್ತಾ ಇರ್ತಾರೆ. ನೋಡಿಬಿಟ್ಟು ಒಂದು ಮಾತನ್ನು ಹೇಳ್ತಾರೆ, ನಾನು ಅಧಿಕಾರವನ್ನು ಉಪಯೋಗಿಸಿ ನಾನು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ನನ್ನ ಮನೆಗೆ ನನ್ನ ಮನೆತನಕ್ಕೆ, ಆದರೆ ನಾನು ಪ್ರಮಾಣವನ್ನು ಸ್ವೀಕಾರ ಮಾಡಿದ್ದೀನಿ, ಅದರಲ್ಲೂ ಸಹ ಒಬ್ಬ ಸನ್ಯಾಸಿಯಾಗಿ ಪ್ರಮಾಣವನ್ನು ಮಾಡಿದ್ದೀನಿ. ನಾನು ಎಲ್ಲ ಜನರನ್ನು ಸಹ ಸಮಾನರಾಗಿ ನೋಡ್ತೀನಿ, ನನ್ನ ಕುಟುಂಬ ಆಗಿರಬಹುದು ಅಥವಾ ಸಾಮಾನ್ಯ ಜನಸಾಮಾನ್ಯರಾಗಿರ್ಬೋದು, ನನಗೆಲ್ಲರೂ ಸಹ ಒಬ್ಬರೇ, ಎಲ್ಲರೂ ಸಹ ಒಂದೇ, ನಾನು ಹೀಗಾಗಿ ಎಲ್ಲರನ್ನು ಸಹ ಸರಿ ಸಮಾನವಾಗಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆಯೇ ಅವರ ಮುಖದಲ್ಲಂತೂ ಆ ಕಣ್ಣಿನಲ್ಲಿ ನೀರು ಅನ್ನೋದು ಹೇಗೆ ಬರ್ತಾ ಇರುತ್ತೆ ಅಂತಂದರೆ ಅಷ್ಟು ನೀರು ಅನ್ನೋದು ಬರ್ತಿರುತ್ತೆ. ಏಕೆಂದರೆ ಪ್ರತಿಯೊಬ್ಬನಿಗೂ ತನ್ನ ಮನೆ ನನ್ನ ಮನೆತನ ಅಂತಂದಾಗ ಎಲ್ಲೋ ಒಂದು ಕಡೆ ಅದನ್ನು ನೋಡಿದಾಗ, ಏಕೆಂದರೆ ಎಷ್ಟೋ ದಿನಗಳಾದಮೇಲೆ ಎಲ್ಲೋ ಒಂದು ಸಲ ಹೋಗ್ಬಿಟ್ಟು ಅವ್ರ ಮನೆತನಕ್ಕೆ ಹೋಗ್ತಾರೆ. ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಮ್ಮಲ್ಲಿರುವಂಥ ರಾಜಕಾರಣಿಗಳು ನೋಡಿರಬೇಕು, ಎಮ್ ಎಲ್ ಎ ಎಂ ಪಿ ಬಿಡಿ, ಏನಾದ್ರೂ ಸಹ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದುಬಿಟ್ರೆ ಸಾಕು, ತಾನು ತಿಂದು ತನ್ನ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗೂ ಆಗಬೇಕು, ಇಷ್ಟು ಸಹ ದುಡ್ಡು ಅನ್ನೋದು ಹಣನ ಮಾಡಿಟ್ಬಿಡ್ತಾರೆ. ಇಂಥವರೆಲ್ಲ ನಿಜವಾಗ್ಲೂ ಇವರ ಕಾಲು ಕೆಳಗಡೆ ನುಗ್ಗಬೇಕು, ಅವ್ರ ಕಾಲು ಪಾದಗಳನ್ನು ಮುಟ್ಟಂತೂ ಯೋಗ್ಯತೆಗಳು ಇಂಥ ರಾಜಕಾರಣಿಗಿಲ್ಲ ಅಂದ್ಕೊಳ್ತೀನಿ. ಹಾಗೆಯೇ ಕೆಲವೊಂದಷ್ಟು ಜನ ಹೇಳ್ತಿರ್ತಾರೆ, ಏ ಹಾಗೆ ಹೀಗೆ ಅಂತಂದ್ಬಿಟ್ಟು, ಅವ್ರು ಯಾವತ್ತೂ ಸಹ ಅವರು ಅಧಿಕಾರಕ್ಕೆ ಬಂದಾಗ ಅವರ ತಂದೆಯ ಹೆಸರಿಟ್ಕೊಂಡು ನಮ್ಮ ತಂದೆ ಮುಖ್ಯಮಂತ್ರಿನೋ ಇಲ್ಲಾಂದರೆ ಪ್ರಧಾನಮಂತ್ರಿಗಳಾಗಿದ್ರು ಅಂತನೋ, ತಪ್ಪಿದ್ರೆ ನಮ್ಮಪ್ಪ ಮುಖ್ಯಮಂತ್ರಿ ಇಲ್ಲ ಯಾವುದೋ ಒಂದು ರಾಜಕೀಯದ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ರೀತಿಯಾಗಿ ರಾಜಕೀಯದಿಂದ ಯಾವುದು ಬರಲಿಲ್ಲ, ಅವರು ಜನರ ಅಭಿಪ್ರಾಯದಂತೆ ತಮ್ಮ ಸ್ವಂತ ಇದರಿಂದ ಬಂದಿರೋದು ತಾನೇ ಅವರು. ಈಗಿರ್ಬೇಕಾದ್ರೆ ಜನಗಳು ಏಂತಕ್ಕೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಆ ರೀತಿಯಾಗಿ ಕೆಲವೊಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಬಹುಮುಖ್ಯವಾಗಿ ಏನು ವಿಚಾರಗಳಾಗ್ಬಿಟ್ಟಿದೆ ಅಂತಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ರೆ ಅವನು ವಿರೋಧವನ್ನು ಕಟ್ಕೋಬೇಕಾಗುತ್ತೆ. ಇವತ್ತು ಸಹ ಯೋಗಿ ಆದಿತ್ಯನಾಥ್ ಅವರ ವಿಚಾರದಲ್ಲಿ ಅದೇ ಆಗ್ತಾ ಇರೋದು. ಏಕೆಂದರೆ ಅವರು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರು ತಪ್ಪಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಿದ್ದರೆ, ಭ್ರಷ್ಟಾಚಾರದ ವಿರುದ್ಧ ಏನಾದ್ರು ಕೆಲಸವನ್ನು ಮಾಡಿದ್ದಿದ್ದರೆ, ಪರವಾಗಿ ಕೆಲಸವನ್ನು ಮಾಡಿದ್ದಿದ್ದರೆ, ಯೋಗಿ ಆದಿತ್ಯನಾಥ್ ಅವರು ಎಲ್ಲರಿಗೂ ಸಹ ಸರಿಯಾಗಿರೋರು, ಎಲ್ಲರೂ ಸಹ ಒಳ್ಳೆಯವರು ಅಂತ ಹೇಳೋರು. ಆದರೆ ಭ್ರಷ್ಟಾಚಾರದ ವಿರುದ್ಧವಾಗಿ ಕೆಲಸಗಳನ್ನು ಮಾಡಿದ್ರು, ಅಧಿಕಾರವನ್ನು ಈ ರೀತಿಯಾಗಿ ಯಾವ ರೀತಿಯಾಗಿ ಅಂತಂದರೆ ಒಂದು ಗಟ್ಟಿ ನಿರ್ಧಾರದಲ್ಲಿ ಅಧಿಕಾರವನ್ನು ಯಾವಾಗ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರು, ಎಲ್ಲರಿಗೂ ತುಂಬ ಜನಕ್ಕೆ ಯೋಗಿ ಆದಿತ್ಯನಾಥ್ ಅಂದರೆ ಆ ರೀತಿಯಪ್ಪ ಈ ರೀತಿಯಪ್ಪ ಈ ರೀತಿಯಾದ ವಿರೋಧಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯೋಗಿ ಆದಿತ್ಯನಾಥ್ ಅವರು ಇಂದಿಗೂ ಸಹ ಜನರ ಸೇವೆಯೇ ಜನಾರ್ದನನ ಸೇವೆ ಅನ್ನೋ ರೀತಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಸನಾತನ ಧರ್ಮದ ಯಾರಾದರೂ ಉಳಿಬೇಕೇ ಯಾರಾದರೂ ಮುಂದೆ ಒಂದು ದಿನ ಕೈಯನ್ನು ಜೋಡಿಸ್ತಾರೆ ಅಂತಂದರೆ ಅದು ಯೋಗಿ ಆದಿತ್ಯನಾಥ್ ಅವರು ಒಬ್ಬರೇ. ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಧನ್ಯವಾದಗಳು.